Seetha Vallabha, Seetha Vallabha. Agatte agatte Sharda, ellanu agatte. Devra daya ond irbekashte. Ella olledhe agatte. Appa, amma. Maithili. Appa. Maithili. Hagidiya magale. ಯಾವ ಕಾಲ ಆಗೋಗಿತ್ತು ನೀನು ನೋಡಿ. ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ, ಬಹಳ ಸೊಗಸಾಗಿದ್ದೀವಿ. ನೀವು ಬರ್ತೀರಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಆಶ್ರಮದ ಮಕ್ಕಳನ್ನೆಲ್ಲ ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿದ್ದೆ. ನೀವು ಬರ್ತೀರಾ ಅಂತ ಮೊದಲೇ ಗೊತ್ತಿದ್ರೆ ನಾನು ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಅದೆಲ್ಲ ಇರಲಿ, ನಿನ್ ಬರ್ತ್ಡೇ ಇದೆ ಅಂತ ಏನಾದ್ರೂ ನೆನಪಿದೆಯಾ ನಿನ್ಗೆ? ನೀನ್ ನಿಜವಾಗ್ಲೂ ಮದ್ವೆಗೆ ಒಪ್ಕೊಂಡಿದ್ಯಾ ಅಥವಾ? ಹೂ ಕಣೆ, ನಾನು ಆಗ್ಲೇ ಡಿಸೈಡ್ ಮಾಡಾಯ್ತು. ಸುಮ್ಮನೆ ಇಲ್ಲಿದ್ದು ನಾನು ಯಾಕೆ ಒದ್ದಾಡಬೇಕು ಹೇಳು? ನಿನಗೂ ಖುಷಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಮುಂದೆ ದುಡ್ಡಲ್ಲಿ ತಗೊಂಡಿರೋ ತಾಳಿ ಇದು. ನಾನೀಗ ಇದನ್ನೇ ಹಾಕೊಂಡು ಓಡಾಡಿದ್ರೆ ಮತ್ತೆ ನನ್ನ ಮನಸ್ಸಿನಲ್ಲಿ ಏನಿರುತ್ತೆ ಹೇಳು? ನಾನು ಇನ್ನೊಬ್ಬರನ್ನ ಮದುವೆ ಆದರೂ ನನಗದೆಲ್ಲ ನೆನಪಾಗ್ತಾ ಇರಲ್ವಾ? ಬೇಡ ಮೈಥಿಲಿ, ನನ್ನ ಹಳೆ ನೆನಪುಗಳನ್ನೆಲ್ಲ ಅಳಿಸಿ ಹಾಕ್ಬಿಡ್ಬೇಕು. ನಾನೊಂದು ಹೊಸ ಲೈಫ್ ಶುರು ಮಾಡಬೇಕು ಅಂತ ಹೊರಟಿದ್ದೀನಿ ಕಣೆ. ನನಗೆ ಗೊತ್ತು ನೀನು ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ ಅಂತ. ಅಂಕಿತಾ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ತಾನೆ? ಹೌದು ಅತ್ತೆ. ಅಂಕಿತನ ಪ್ರಾಬ್ಲಮ್ ಇಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮೈಥಿಲಿ? ನಾನೊಂದು ಮಾತು ಹೇಳ, ಏನಪ್ಪ ಇವಳು ಅಪಶಕುನದ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋಬಾರ್ದು. ಓಕೆ, ಅಂಕಿತ ಏನೋ ಮದ್ವೆಗೆ ಒಪ್ಕೊಂಡಿದ್ದಾಳೆ, ಆರೇನೋ ಮೇಲಿಂದ ಖುಷಿಯಾಗಿರೋ ತರ ಕಾಣ್ತಾ ಇದ್ದಾನೆ. ಆದ್ರೆ ಅವನ್ ಮನ್ಸಿನ್ನು ಅಲ್ಲೇ ಇದೆ, ಅದನ್ನ ನೀನ್ ಮರಿಬಾರ್ದು. ಆಮೇಲೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅಂತ ನೀನ್ ಹತ್ಕೊಂಡು ಕೂತ್ಕೋಬಾರ್ದು. ಖುಷಿಯಿಂದ ಮೈ ಮರಿಬೇಡ ಮೈತಲಿ. ಗುಬ್ಬಿ ಮೋಸ ಮಾಡಬಾರ್ದು. ಒಂದ್ಸತಿ ಅವಳ ಹತ್ರ ಮಾತಾಡೋದು ಒಳ್ಳೇದು. ಅದು ಮೈತಲಿಯವರು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆನೆ ನಾನು ಅವಳ ಹತ್ರ ಮಾತಾಡಬೇಕು, ಇಲ್ಲಾಂದ್ರೆ ತಪ್ಪಾಗತ್ತೆ. ಕಲ್ಯಾಣಿ ಅತ್ತೆ ಯಾಕೆ ಹಾಗೆ ಹೇಳಿದ್ರು?